ನಮಸ್ಕಾರ ವೀಕ್ಷಕರೇ. ಸೊ ಹಿಯರ್ ಈ ಒಂದು ಕಾರ್ಡ್ ಪೈಲ್ ರೀಡಿಂಗ್ ಏನಾಗಿರುತ್ತೆ ಅಂದ್ರೆ, ನಿಮಗೆ ಏಂಜಲ್ಸ್, ನೀವು ನಂಬಿರುವಂತಹ ಒಂದು ದೈವ ನಿಮಗೆ ಕೊಡುವಂತಹ ಮೆಸೇಜಸ್ ಏನಾಗಿದೆ ಅನ್ನುವ ವಿಚಾರವಾಗಿ ವಿಡಿಯೋ ಮಾಡ್ತಿದ್ದೀನಿ. ಸೊ ಇದು ಪ್ಯೂರ್ ಆಗಿ ಮೆಸೇಜಸ್ ಆಗಿರುತ್ತೆ ನಿಮ್ಮ ಲೈಫ್ ಗ್ರೋತ್ಗೆ. ನೀವು ಮಾಡ್ತಾ ಇರೋ ತಪ್ಪುಗಳೇನಾಗಿದೆ, ಅಥವಾ ನೀವು ಸರಿ ದಾರಿಲಿದ್ದೀರಾ, ಅಥವಾ ಏನ್ ನಡೀತಾ ಇದೆ, ಬೇಸಿಕಲಿ ನೀವು ನಿಮ್ಮ ಲೈಫ್ ನಲ್ಲಿ ಹೇಗೆ ನಡ್ಕೊಳ್ತಾ ಇದ್ದೀರಾ ಹಾಗೂ ಫ್ಯೂಚರ್ ಹೇಗಿರುತ್ತೆ ಅನ್ನುವ ಒಂದು ಇನ್ಸೈಟ್ ಕೂಡ ನಿಮಗೆ ಖಂಡಿತ ಸಿಗುತ್ತೆ. ಸೊ ಇಲ್ಲಿ ಇದು ಮೆಸೇಜಸ್, ಪ್ಯೂರ್ ಮೆಸೇಜಸ್ ಆಗಿರುತ್ತೆ. ಯೂನಿವರ್ಸಲ್, ನೀವು ನಂಬಿರುವಂತ ಒಂದು ದೇವರಿದೆಯಲ್ಲ, ಆ ದೇವರು ನಿಮ್ಗೆ ಏನ್ ಹೇಳಕ್ ಇಷ್ಟಪಡ್ತಾ ಇದ್ದಾರೆ ಪ್ರೆಸೆಂಟ್ ನಲ್ಲಿ ಅನ್ನುವ ಒಂದು ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಅಂಡ್ ಇಟ್ಸ್ ಜಸ್ಟ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್, ಐ ಆಮ್ ವೆರಿ ಶೋರ್. ಇಲ್ಲಿ ನೀವೇನ್ ಮಾಡ್ಬೇಕಾಗತ್ತೆ, ಮೂರು ಕಾರ್ಡ್ ಪೈಲ್ ಇದೆ, ಒಂದನ್ನ ಸೆಲೆಕ್ಟ್ ಮಾಡಿ. ನೀವು ಯಾವ ದೇವರನ್ನ ನಂಬುತ್ತೀರಾ ಆ ದೇವರನ್ನ ನೆನೆಸ್ಕೊಂಡು ಕಾರ್ಡ್ ಪೈಲ್ ನ ಸೆಲೆಕ್ಟ್ ಮಾಡಿ. ಐ ಜಸ್ಟ್ ವಾಂಟ್ ಯು ಟು ರಿಲ್ಯಾಕ್ಸ್. ರಿಲ್ಯಾಕ್ಸ್ ಮಾಡಿ ಕಾರ್ಡ್ ಪೈಲ್ ನ ಸೆಲೆಕ್ಟ್ ಮಾಡಿ. ಸೊ ಜಸ್ಟ್ ಒಂದ್ ಪ್ರೇಯರ್ ಹೇಳಿದ್ರು ಹೆಲ್ಪ್ ಆಗುತ್ತೆ ಖಂಡಿತ. ಐ ವಿ ಜಸ್ಟ್ ವರ್ಕಿಂಗ್ ವಿತ್ ಅ ಸಿಂಗಿಂಗ್ ಬೌಲ್ ಬೈ ದೆನ್. ಜಸ್ಟ್ ನೀವು ನಂಬುವ ಒಂದು ದೈವವನ್ನ ನೆನೆದು ಒಂದು ದೈವವನ್ನ ನೆನೆದು ಕಾರ್ಡ್ ಪೈಲ್ ನ ನೆನೆದು ದೈವವನ್ನ ನೆನೆದು ನೆನೆದು ಕಾರ್ಡ್ ಪೈಲ್ ನ ಸೆಲೆಕ್ಟ್ ಮಾಡಿ. ಓಕೆ, ಹೋಪ್ ಯು ಹ್ಯಾವ್ ಸೆಲೆಕ್ಟೆಡ್. ಹಿಯರ್ ಯು ಗೋ. ಐಲ್ ಬಿ ಸ್ಟಾರ್ಟಿಂಗ್. ಸೊ ಇದು ಬ್ಲೂ ಸ್ಟೋನ್ ಆಗಿದೆ. ಅಂಡ್ ದೆನ್ ದಿಸ್ ಇಸ್ ಲೆಮನ್, ಕೈಂಡ್ ಆಫ್ ಲವ್ಲಿ ಎನರ್ಜಿ ಸ್ಟೋನ್, ಕಾರ್ನೇಲಿಯನ್ ಸ್ಟೋನ್. Always I start with the first. Okay. So ee ondu stone na select madiruvavara messages yenagide. What is that you have to know? Your soul shines anta bartha ide. Wow, star energy ide. Tumba olleya card agide. Blessings chenagide. ಅದಾದ ನಂತರ ಹೀಲಿಂಗ್ ನಡೀತಾ ಇದೆ, ಲವ್ಲಿ ಹೀಲಿಂಗ್ ಆಗ್ತಾ ಇದೆ. ದಿಸ್ ಇಸ್ ಸೋ ಇಂಪಾರ್ಟೆಂಟ್. ಯುನೋ, ಯಾವಾಗ ಒಂದಷ್ಟು ಕಷ್ಟಗಳು, ಪ್ರಾಬ್ಲಮ್ಸ್ ಎಲ್ಲ ನಡೀತಾ ಇರುತ್ತೆ, ಬ್ಯಾಕ್ ಟು ಬ್ಯಾಕ್ ತುಂಬಾ ನೊಂದಿರುತ್ತೆ ಮನಸ್ಸು, ಈಗ ಪ್ರೆಸೆಂಟ್ ಏನಾಗಿದೆ ಅಂದ್ರೆ ನೀವು ಒಂದು ಹೀಲಿಂಗ್ ಫೇಸ್ ನಲ್ಲಿದ್ದೀರಾ. ಹೀಲಿಂಗ್ ಅಂದ್ರೆ ರಿಕವರ್ ಆಗ್ತಾ ಇದ್ದೀರಾ. ಬ್ಯಾಕ್ ಟು ಬ್ಯಾಕ್ ಪ್ರಾಬ್ಲಮ್ಸ್ ಇದ್ರೂ ಕೂಡ ಆ ಒಂದು ಪ್ರಾಬ್ಲಮ್ಸ್ ನ ನಿಭಾಯಿಸಿ ಒಂದು ರಿಫ್ರೆಶ್ಡ್ ಎನರ್ಜಿ ನಲ್ಲಿ ಇದ್ದೀರಾ. ಗುಡ್ ಸೈನ್. ಅದಾದ ನಂತರ ಯೂನಿವರ್ಸ್ ಮೆಸೇಜ್ ಏನಂದ್ರೆ ಡೋರ್ ಟು ಸ್ಪಿರಿಟ್ ಅಂತ ಬರ್ತಾ ಇದೆ. ಓಕೆ, ಗುಡ್ ಸೈನ್. ಪೇಷನ್ಸ್ ಅಂತ ಹೇಳ್ತಾ ಇದೆ. ಸೊ ಸ್ವಲ್ಪ ನೀವು ಕಾಯ್ಬೇಕಾಗತ್ತೆ, ಇನ್ನೊಂದು ಸ್ವಲ್ಪ ಕಾದ್ರೆ ಇನ್ನ ಒಳ್ಳೇದಾಗತ್ತೆ ಅಂತ ಈ ಒಂದು ರಿಲೇಶನ್ಶಿಪ್ ಮೆಸೇಜ್ ಕೂಡ ಬರ್ತಾ ಇದೆ. ಸ್ಟ್ರಾಟಜಿ ಪ್ಲಾನಿಂಗ್ ಮಾಡ್ಬೇಕಾಗತ್ತೆ, ಆ ಪೇಷನ್ಸ್ ಇಟ್ಕೊಂಡು ಪ್ಲಾನಿಂಗ್ ಮಾಡಿ ಅಂತ ಈ ಕಾರ್ಡ್ ನಿಮ್ಗೆ ರಿಮೈಂಡ್ ಮಾಡ್ತಾ ಇದೆ. ಸೊ ಇಲ್ಲೇನಂದ್ರೆ ನಿಮ್ಮ ಸೋಲ್ ಇದೆಯಲ್ಲ, ನಿಮ್ಮ ಒಂದು ಮನಸ್ಥಿತಿ ಏನೇ ಆಗಿರ್ಲಿ, ಇಟ್ಸ್ ಅ ಬ್ಲೆಸ್ಸಿಂಗ್. ಪ್ರೆಸೆಂಟ್ ನಲ್ಲಿ ನೀವು ನೋವುಗಳನ್ನ ಅನುಭವಿಸ್ತಿದ್ರು ಕೂಡ ಅದಕ್ಕೊಂದು ಕಾರಣವಿದೆ. ಆ್ಯಂಡ್ ಒಂದು ಒಳ್ಳೆಯ ಬದಲಾವಣೆನ ನೀವು ಒಂದು ವರ್ಷದಲ್ಲೇ ಖಂಡಿತವಾಗ್ಲೂ ನೋಡ್ತೀರಾ ಅಂತ ಈ ಕಾರ್ಡ್ ನಿಮ್ಗೆ ಒಂದು ಭರವಸೆನ ಮೂಡಿಸ್ತಾ ಇದೆ. ಬಿಕಾಸ್ ಸ್ಟಾರ್ ಬಂದಾಗ ಏನಂದ್ರೆ ಒಂದು ರಿಫ್ಲೆಕ್ಟಿಂಗ್ ಎನರ್ಜಿ ಅಂತ ಹೇಳ್ತೀವಿ, ಲೈಕ್ ತುಂಬಾನೇ ವೈಬ್ರೆಂಟ್ ಆಗಿರುತ್ತೆ. ಸೊ ಈ ತರದ ಒಂದು ಸ್ಟಾರ್ ಕೈಂಡ್ ಆಫ್ ಎನರ್ಜಿ ಬಂದಾಗ ಏನಂದ್ರೆ ಶೈನಿಂಗ್ ಅಂತ ಹೇಳಿ ಶೈನ್ ಆಗ್ತಾ ಇರೋ ಒಂದು ವರ್ಷದೊಳಗಡೆ ನೀವೇನ್ ಅನ್ಕೊಂಡಿದ್ದೀರಾ ಅದು ಖಂಡಿತವಾಗ್ಲೂ ಆಗುತ್ತೆ ಅಂತ ಬರ್ತಾ ಇದೆ. ಅಂಡ್ ದೆನ್ ನೋವು ಅನುಭವಿಸಿದೀರಾ, ಕಳ್ಕೊಂಡಿರ್ಬೋದು ಯಾರನ್ನಾದ್ರೂ, ಆತರ ಇದ್ರು ಅದೆಲ್ಲ ಆಗ್ತಾ ಇದ್ರು ನಿಮ್ ಲೈಫ್ ಅಲ್ಲಿ, ಯು ಆರ್ ಇನ್ ಅ ರೈಟ್ ಪಾತ್, ನೀವು ಒಂದು ಒಳ್ಳೆಯ ದಾರಿನಲ್ಲಿದ್ದೀರಾ, ಅದನ್ನೇ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಇದೆ ಈ ಕಾರ್ಡ್. ಡೋರ್ ಟು ಸ್ಪಿರಿಟ್ ಅಂದ್ರೆ ಆದಷ್ಟು ನೀವು ದೈವ, ಯಾವ ದೈವನ ನಂಬ್ತೀರಾ, ದೈವದ ಜೊತೆ ಒಂದಷ್ಟು ಕನೆಕ್ಷನ್ ಹೇಗಿಟ್ಕೋಬೇಕು, ಪೂಜೆ ಮಾಡಿ ಮೆಡಿಟೇಷನ್ ಮಾಡಿ ಏನಾದ್ರೂ ಒಂದು ಕನೆಕ್ಷನ್ ನೀವು ಸ್ಪಿರಿಚುವಲ್ ಆಗಿ ಇಟ್ಕೋಬೇಕಾಗುತ್ತೆ. ಅದು ನಿಮ್ಗೆ ತುಂಬಾನೇ ಕಾಮ್ನೆಸ್ ಕೊಡುತ್ತೆ,
ಅದಾದ ನಂತರ ಪೇಷನ್ಸ್ ಒಂದು 6 ತಿಂಗಳು ಏನು ಮಾಡದೆ ಇರೋದೇ ಒಳ್ಳೆಯದು ಇವತ್ತಿನಿಂದ 6 ತಿಂಗಳವರೆಗೂ ಸ್ವಲ್ಪ ವೇಟಿಂಗ್ ಅಲ್ಲೇ ಇದ್ದರೆ ಬೆಟರ್ ಯಾವುದೇ ರೀತಿಯಾದ ದೊಡ್ಡ ದೊಡ್ಡ ಡಿಸಿಷನ್ಸ್ ನ ತಗೊಳ್ಳೋಕೆ ಹೋಗಬೇಡಿ ಸ್ಟ್ರಾಟಜಿ 6 ತಿಂಗಳ ಆ ಒಂದು ಸ್ಪ್ಯಾನ್ ಇದೆಯಲ್ಲ ಟೈಮ್ ನಲ್ಲಿ ನೀವು ಒಳ್ಳೆಯ ಪ್ಲಾನಿಂಗ್ ನ ಮಾಡ್ಕೋಬೇಕಾಗುತ್ತೆ ನೀವೇನ್ ಮಾಡಬೇಕು ಅಂತ ಇದ್ರೆ ಅದಕ್ಕೆ ಪ್ಲಾನಿಂಗ್ ಬೇಕು ಅಂತ ಈ ಕಾರ್ಡ್ ನಿಮಗೆ ಹೇಳ್ತಾ ಇದೆ ಸೋ ದೀಸ್ ವೇರ್ ದಿ ಮೆಸೇजेस ಫಾರ್ ದಿ ಕಾರ್ಡ್ ಪೈಲ್ ನಂಬರ್ 1 ನೆಕ್ಸ್ಟ್ ಏನಂದ್ರೆ ಈ ಒಂದು ಕಾರ್ಡ್ ಪೈಲ್ ನ ಸೆಲೆಕ್ಟ್ ಮಾಡಿರುವವರ ರೀಡಿಂಗ್ ಹಿಯರ್ ಯು ಗೋ ನಿಮಗೆ ಏನಾದರೂ ಇಂಡಿವಿಜುವಲ್ ಆಗಿ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ನ ಕೊಟ್ಟಿದ್ದೀನಿ ಆ ನಂಬರ್ ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡೆಯಬೇಕಾಗುತ್ತೆ ಸೋ ಇಲ್ಲಿ ವಾಟ್ ಡು ಯು ರಿಯಲಿ ವಾಂಟ್ ನಿಮಗೆ ಏನು ಬೇಕಿದೆ ಸೋ ದೈವ ನಿಮಗೆ ಕೇಳುವಂತ ಪ್ರಶ್ನೆ ಏನಾಗಿದೆ ಅಂದ್ರೆ ನಿಮಗೆ ನಿಜವಾಗ್ಲೂ ಏನು ಬೇಕು ತಪ್ಪುಗಳನ್ನ ಮಾಡ್ತಾ ಇರಬಹುದು ನೀವು ಅದರಿಂದ ನಿಮಗೆ ಏನು ಬೇಕಾಗಿದೆ ಲೈಫ್ ಅಲ್ಲಿ ಅಂತ ಒಂದು ಕ್ವೆಶ್ಚನ್ ನಿಮಗೆ ಬರ್ತಾ ಇದೆ ವಾಪಸ್ ಡ್ರೀಮ್ಸ್ ತುಂಬಾ ಕನಸುಗಳನ್ನ ಕಾಣ್ತಾ ಇದ್ದೀರಾ ಮೇಬಿ ತುಂಬಾ ನಿದ್ದೆ ಮಾಡ್ತಾ ಇರಬಹುದು ಆಯಾಸ ಆಗ್ತಾ ಇರಬಹುದು ಸಮಥಿಂಗ್ ನೀವು ಒಂದು ಒಂದು ಲಾಸ್ಟ್ ಫೀಲ್ ಅಲ್ಲಿ ಇದ್ದೀರಾ ಅದರಿಂದನೇ ದೇವರಿಗೆ ಕನ್ಫ್ಯೂಷನ್ ಆಗ್ತಾ ಇದೆ ಏನಪ್ಪ ಆಗ್ತಾ ಇದೆ ನಿನ್ ಲೈಫ್ ಅಲ್ಲಿ ಯಾಕೆ ಹಿಂಗೆ ಈ ತರ ಒಂದು ಆಕ್ಟಿವ್ನೆಸ್ ಇಲ್ಲ ಅಂತ ಆ ಒಂದು ಕ್ವೆಶ್ಚನ್ ಅದರಿಂದನೇ ನಿಮಗೆ ಬಂದಿರೋದು ಅಂಡ್ ದೆನ್ ದ ವರ್ಲ್ಡ್ ಸೊ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ 6 ಮಂತ್ಸ್ ನಲ್ಲೇ ಒಂದು ಹೊಸ ಬದಲಾವಣೆ ನೋಡ್ತೀರಾ ಅಂದ್ರೆ ಹೊಸ ಹೊಸ ಜಗತ್ತು ಅಂದ್ರೆ ಮೇ ಬಿ ನಿಮ್ಮ ಕೆಲಸ ಬದಲಾವಣೆ ಆಗಬಹುದು ಅಥವಾ ಮದುವೆ ಆಗಬಹುದು ಏನೋ ಒಂದು ದೊಡ್ಡ ಬದಲಾವಣೆ ನಡೆಯುತ್ತೆ ನೀನ್ ಈ ತರ ಕನಸು ಕಾಣ್ಕೊಂಡು ಏನೂ ಮಾಡದೇ ಇದ್ರೆ ಒಳ್ಳೇದಲ್ಲ ಅಂತ ಈ ಕಾರ್ಡ್ ನಿಮ್ಗೆ ರಿಮೈಂಡ್ ಮಾಡ್ತಾ ಇದೆ ಸೊ ಆಕ್ಷನ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಮ್ಯಾನ್ ಹೋಲ್ಡಿಂಗ್ ಅ ಹಾರ್ಟ್ ಬರ್ತಾ ಇರೋದ್ರಿಂದ ಸೊ ಇಲ್ಲೇನಂದ್ರೆ ಮದುವೆ ಆಗದಿರೋರ್ಗೆ ಒಂದೊಳ್ಳೆ ನ್ಯೂಸ್ ಇದೆ ಯೂನಿವರ್ಸ್ ಇಸ್ ವರ್ಕಿಂಗ್ ಫಾರ್ ಯು ಅಂಡ್ ವರ್ಷದ ಒಳಗಡೆನೆ ಮದುವೆ ಒಂದು ನ್ಯೂಸ್ ನೋಡ್ತೀರಾ ಪ್ರೀತಿ ವಿಚಾರವಾಗಿ ಪ್ರಾಬ್ಲಮ್ಸ್ ಏನಾದರೂ ಅನುಭವಿಸ್ತಿದ್ದೀರಾ ಅಂದ್ರೂ ಕೂಡ ಇದು ಒಳ್ಳೆಯ ಸೈನ್ ಅಂತ ಹೇಳ್ಬೋದು ಆನ್ ದ ಹೋಲ್ ಪ್ರೀತಿಯ ವಿಚಾರವಾಗಿ ಒಂದೊಳ್ಳೆ ಸಪೋರ್ಟ್ ನಿಮಗೆ ವರ್ಷದ ಒಳಗಡೆನೆ ಸಿಗುತ್ತೆ ಪ್ರೀತಿ ಅನ್ನೋದು ಯೂನಿವರ್ಸಲ್ ಎನರ್ಜಿ ಅಂತ ಹೇಳ್ತೀವಿ ಅದು ನಾವು ಒಂದೇ ರೀತಿಯಾಗಿ ನೋಡೋದಲ್ಲ ಬೇರೆ ಬೇರೆ ರೀತಿಯಾಗಿ ಅಮ್ಮನ ಪ್ರೀತಿ ಅಪ್ಪನ ಪ್ರೀತಿ ಎಲ್ಲಾ ತರ ಅಣ್ಣನ ಪ್ರೀತಿ ತಂಗಿಯ ಪ್ರೀತಿ ಸೊ ಹಾಗೆ ನಿಮ್ ಲೈಫಲ್ಲಿ ನೀವು ಏನನ್ನ ಮಿಸ್ ಮಾಡ್ತಾ ಇದೀರಾ ಆ ಪ್ರೀತಿನ ನೀವು ಖಂಡಿತವಾಗ್ಲೂ ಅನುಭವಿಸ್ತೀರಾ ಒಂದು ವರ್ಷದ ಒಳಗಡೆ ಅಂತ ಕೂಡ ಬರ್ತಾ ಇದೆ ಕಾರ್ಡ್ ನೆಕ್ಸ್ಟ್ ಮೆಸೇಜ್ ಏನಾಗಿದೆ ಅಂದ್ರೆ ಏಂಜಲ್ ಆಫ್ ಬ್ಯಾಲೆನ್ಸ್ ಬ್ಯಾಲೆನ್ಸ್ ತಪ್ತಾ ಇದ್ದೀರಾ ಅಂತ ಈ ಕಾರ್ಡ್ ನಿಮ್ಗೆ ಹೇಳ್ತಾ ಇರೋದ್ರಿಂದ ಬ್ಯಾಲೆನ್ಸ್ ಮಾಡಿ ಅತಿಯಾಗಿ ಏನನ್ನು ಮಾಡಕ್ ಹೋಗ್ಬೇಡಿ ಮೇ ಬಿ ನಾನು ಹೇಳ್ದಾಗೆ ಏನೂ ಮಾಡದೆ ಸುಮ್ಮನೆ ಇರೋದು ಅಥವಾ ಅತಿಯಾಗಿ ರೆಸ್ಟ್ ಮಾಡ್ದೇನೆ ಕೆಲಸ ಮಾಡೋದು ಸೊ ಅದರಿಂದ ಲೈಕ್ ದೇರ್ ಇಸ್ ಅ ಲಾಟ್ ಆಫ್ ಇಂಬ್ಯಾಲೆನ್ಸ್ ಸೊ ನೀವೆಲ್ಲವನ್ನು ಮನಸ್ಸಿಟ್ಟು ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡಿದ್ರೆ ಖಂಡಿತವಾಗ್ಲೂ ಒಂದು ವರ್ಷದೊಳಗಡೆ ಒಂದು ದೊಡ್ಡ ಬದಲಾವಣೆ ನಡೆಯುತ್ತೆ ಅಂಡ್ ಆ ಬದಲಾವಣೆನ ನೀವು ಸ್ಪೀಕರ್ಸ್ ಅಕ್ಕೆ ಒಂದು ಒಳ್ಳೆಯ ಪೊಸಿಷನ್ ಅಲ್ಲೂ ಇರ್ತೀರಾ ಅಂತ ಈ ಕಾರ್ಡ್ ನಿಮ್ಗೆ ರಿಮೈಂಡ್ ಮಾಡ್ತಾ ಇದೆ ದಟ್ ವಾಸ್ ಯೋರ್ ಮೆಸೇಜ್ ಸೊ ನೆಕ್ಸ್ಟ್ ರೆಡ್ ಕಾರ್ನೇಲಿಯನ್ ದಿಸ್ ಇಸ್ ಜಸ್ಟ್ ಇದು ಬ್ಯೂಟಿಫುಲ್ ಹೀಲಿಂಗ್ ಸ್ಟೋನ್ ಅಂತ ಹೇಳ್ತೀವಿ ಯಾಕೆ ಅಂದ್ರೆ ಸ್ಪೆಷಲ್ ಆಗಿ ಏನು ಹೇಳ್ತಾರೆ ಈ ಪೀರಿಯಡ್ಸ್ ಪ್ರಾಬ್ಲಮ್ ಅಥವಾ ಹೀಲ್ ಅಂದ್ರೆ ಹೆಲ್ತ್ ಇಶ್ಯೂಸ್ ಇರುವವರಿಗೆ ಈ ರೆಡ್ ಕಾರ್ನೇಲಿಯನ್ ಸ್ಟೋನ್ ತುಂಬಾ ಒಳ್ಳೇದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಥವಾ ಇನ್ನೇನಾದ್ರೂ ಹೆಣ್ಮಕ್ಳಿಗೆ ಸಂಬಂಧಪಟ್ಟಿರುವಂತಹ ಪೀರಿಯಡ್ಸ್ ಇಶ್ಯೂ ಇದ್ರೂ ಕೂಡ ಇದು ಒಳ್ಳೆಯ ಸ್ಟೋನ್ ಇದನ್ನ ಲೆಫ್ಟ್ ಹ್ಯಾಂಡ್ ನಲ್ಲಿ ಇಟ್ಕೊಂಡು ಮೆಡಿಟೇಷನ್ ಮಾಡೋದು ಅಂಡ್ ವೇರಿಂಗ್ ಪೆಂಡೆಂಟ್ ಈ ತರ ಒಂದು ಪೆಂಡೆಂಟ್ ನ ನೀವು ಮಾಡಿಸ್ಕೊಂಡು ಚೈನ್ ತರ ಹಾಕೊಂಡ್ರು ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಬ್ರೇಸ್ಲೇಟ್ ಸೊ ರೆಡ್ ಕಾರ್ನೇಲಿಯನ್ ಬ್ರೇಸ್ಲೇಟ್ ಸಿಗುತ್ತೆ ಆ ಸ್ಟೋನ್ ಇಲ್ಲಿದೆ ಇಲ್ಲಿ ಒಂದೇ ಒಂದು ಸ್ಟೋನ್ ಇದೆ ಓಕೆ ಸೊ ಆ ತರ ನೀವು ಯೂಸ್ ಮಾಡಿದ್ರು ತುಂಬಾ ಹೆಲ್ಪ್ ಆಗುತ್ತೆ ಬಿಕಾಸ್ ಕ್ರಿಸ್ಟಲ್ ಇಸ್ ಅ ಹೀಲಿಂಗ್ ಸ್ಟೋನ್ ಆಲ್ವೇಸ್ ಸೊ ದಟ್ಸ್ ದ ಥಿಂಗ್ ಐ ಜಸ್ಟ್ ವಾಂಟೆಡ್ ಟು ಗಿವ್ ಯು ಇನ್ಫಾರ್ಮೇಶನ್ ಅಬೌಟ್ ಇಟ್ ನಾ ನಿಮಗೆ ಏನ್ ಮೆಸೇಜ್ ಬರ್ತಾ ಇದೆ ಅಂತ ಹೇಳ್ತೀನಿ ದ ಡಿಸ್ಟ್ರಾಕ್ಷನ್ ಆಫ್ ಶೈನಿ ಥಿಂಗ್ಸ್ ಸೊ ಈ ಒಂದು ಕಾರ್ಡ್ ನಿಮ್ಗೆ ಏನ್ ಹೇಳ್ತಾ ಇದೆ ಅಂದ್ರೆ ಡಿಸ್ಟ್ರಾಕ್ಟ್ ಆಗ್ತಾ ಇದ್ದೀರಾ ಮೇ ಬಿ ನೀವು ಬೇರೆ ಅನ್ವಾಂಟೆಡ್ ಭಯ ಅಥವಾ ಓವರ್ ಥಿಂಕಿಂಗ್ ಮಾಡ್ತಾ ಇರ್ಬೋದು ಏನೇನೋ ಮನಸ್ಸಿಗೆ ಹಚ್ಕೊಂಡು ತಲೆ ಕೆಡಿಸ್ಕೊಂಡಿರ್ಬೋದು ಅಥವಾ ನಿಮ್ಮ ಶ್ರದ್ಧೆ ಯಾವ ವಿಚಾರದಲ್ಲಿ ಇರ್ಬೇಕಾಗುತ್ತೆ ಅದನ್ನ ಬಿಟ್ಟು ಬೇರೆ ಬೇರೆ ಕಡೆಗೆಲ್ಲ ಹೋಗ್ತಾ ಇದೆ ಅದು ಒಳ್ಳೇದಲ್ಲ ಅಂತ ಈ ಕಾರ್ಡ್ ನಿಮ್ಗೆ ಹೇಳ್ತಾ ಇದೆ ಅಂಡ್ ದೆನ್
ಎಂಟ್ರಾಪ್ಮೆಂಟ್, ಯಾವುದೋ ಒಂದು ಕೆಟ್ಟ ರಿಲೇಶನ್ಶಿಪ್ನಲ್ಲಿ ಅಥವಾ ಯಾರ್ದೋ ಮಾತನ್ನ ಕೇಳಿ ನೀವು ಒಂದು ಸಿಕ್ಕಾಕೊಂಡಿರುವ ಹಾಗೆ ಒಂದು ಫೀಲ್. ಎಂಟ್ರಾಪ್ಮೆಂಟ್ ಅಂದರೆ ಏನು, ಒಂದು ಸುಳಿಗೆ ಸಿಕ್ಕಾಕೊಂಡಿದ್ದೀರಾ. ಸೊ ಒಂದು ಪ್ರಾಬ್ಲಮ್ ಅಲ್ಲಿ ಪ್ರೆಸೆಂಟ್ ನೀವಿದ್ದೀರಾ, ಹುಷಾರಾಗಿರಿ. ಯಾಕಂದ್ರೆ ನಿಮ್ಮ ಲೈಫ್ ಸ್ವಲ್ಪ ಹದ ಗೆಡ್ತಾ ಇದೆ, ಲೈಕ್ ಯು ಜಸ್ಟ್ ಗೋಯಿಂಗ್ ಆಫ್ ದ ಟ್ರ್ಯಾಕ್ ಅಂತ ಹೇಳ್ತಾ ಇದೆ. ಸೊ ಸೆವೆಂತ್ ಚಕ್ರ ಹೀಲ್ ಆಗ್ತಾ ಇರೋದ್ರಿಂದ ಈ ಒಂದು ಕಾರ್ಡ್ ನಿಮ್ಗೆ ರಿಮೈಂಡ್ ಏನ್ ಮಾಡ್ತಾ ಇದೆ ಅಂದ್ರೆ, ಬೇರೆ ಬೇರೆ ಅವ್ರ ಮಾತು ಕೇಳ್ಕೊಂಡು ಏನೇನೋ ಮಾಡೋದಲ್ಲ, ನಿನ್ನ ಮನಸ್ಸು, ನಿನ್ನ ತಲೆ, ನಿನ್ನ ಯೋಚನೆ, ನಿನ್ನ ವಿಚಾರವಾಗಿರ್ಬೇಕಾಗುತ್ತೆ. ಡಿಸಿಷನ್ ಯಾವತ್ತು ಬೇರೆಯವ್ರು ಏನ್ ಹೇಳ್ತಾರೆ ಅದನ್ನ ಮಾಡ್ತೀನಿ ಅನ್ನೋದಲ್ಲ, ನಿನ್ನ ಡಿಸಿಷನ್ ನಿನ್ನ ಕೈನಲ್ಲೇ ಇರಬೇಕು, ನಿನ್ನ ಒಳಿತಿಗಾಗಿರ್ಬೇಕು. ಸೊ ಹುಷಾರಾಗಿರುವಂತ ಅಗೇನ್ ದಿಸ್ ಕಾರ್ಡ್ ಇಸ್ ರಿಮೈಂಡಿಂಗ್ ಯು, ಬಿಕಾಸ್ ಸೆವೆಂತ್ ಚಕ್ರ ಓಪನ್ ಆದಾಗ ಏನಂದ್ರೆ ಒಂದು ಎನ್ಲೈಟನ್ಮೆಂಟ್ ಸಿಗುತ್ತೆ ನಿಮಗೆ. ಅದಾದ ನಂತರ ಆಂಗ್ಸೈಟಿ, ನಾನು ಹೇಳಿದಾಗೆ ನೀವು ಒಂದು ಕೆಟ್ಟ ಇನ್ಫ್ಲೂಯೆನ್ಸ್ ನಲ್ಲಿದ್ದೀರಾ, ಹುಷಾರಾಗಿರಿ. ಬಿಕಾಸ್ ನೀವು ಇರುವಂತಹ ಒಂದು ಜನ ಸುತ್ತ ಯಾರಿದ್ದಾರೆ, ಯಾರನ್ನ ನಂಬುತ್ತಾ ಇದ್ದೀರಾ, ಅವರೇ ನಿಮಗೆ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಅಂತ ಈ ಕಾರ್ಡ್ ನಿಮ್ಗೆ ಹೇಳ್ತಾ ಇದೆ. ಸಮಥಿಂಗ್ ಥರ್ಡ್ ಕಾರ್ಡ್ ಪೈ ಯಾರು ಸೆಲೆಕ್ಟ್ ಮಾಡಿದ್ದಾರೆ, ಐ ಆಮ್ ನಾಟ್ ಫೀಲಿಂಗ್ ಗುಡ್ ಅಬೌಟ್ ಇಟ್. ಬಿಕಾಸ್ ಈ ತರ ಒಂದು ಕೆಟ್ಟ ಎನರ್ಜಿ ನೋಡ್ತಾ ಇದ್ದೀನಿ, ಅವ್ರು ನಿಮ್ಗೆ ಕೆಟ್ಟ ಕೆಟ್ಟ ವಿಚಾರಗಳನ್ನ ತಲೆಗೆ ಹಾಕ್ತಾ ಇದಾರೆ. ಅಂಡ್ ದಟ್ಸ್ ನಾಟ್ ಹೆಲ್ಪಿಂಗ್ ಯು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ನೆಕ್ಸ್ಟ್ ಕಾರ್ಡ್ ಏನಂದ್ರೆ ಥರ್ಡ್ ಚಕ್ರ ಬರ್ತಾ ಇದೆ. ಥರ್ಡ್ ಚಕ್ರ ಅಂದ್ರೆ ಇದರಿಂದ ನಿಮ್ಮ ಕಾನ್ಫಿಡೆನ್ಸ್ ಕುಗ್ತಾ ಇದೆ, ನಿಮ್ಮ ತನನ ನೀವು ಕಳ್ಕೊತಾ ಇದ್ದೀರಾ, ಏನೋ ಬೇರೆ ಇನ್ಫ್ಲೂಯೆನ್ಸ್ ಇಂದ ನಿಮ್ಮ ನೀವು ನೀವಾಗೇ ಇಲ್ಲ. ಮೇ ಬಿ ಫ್ಯಾಮಿಲಿ ಜೊತೆ ಜಗಳ ಆಡ್ತಿರ್ಬೋದು, ನೀವು ಪ್ರೀತಿಸಿರುವ ವ್ಯಕ್ತಿ ಜೊತೆ ಜಗಳ ಆಗ್ತಾ ಇರಬಹುದು. ಸೊ ಸಮಥಿಂಗ್ ಇಸ್ ಹ್ಯಾಪನಿಂಗ್, ಅ ಲಾಟ್ ಆಫ್ ಪ್ರಾಬ್ಲಮ್ಸ್ ಅಂಡ್ ಕಾನ್ಫ್ಲಿಕ್ಟ್ಸ್, ಬಿಕಾಸ್ ಅದು ನಿಮ್ಮ ಒಂದು ವಿಚಾರದಿಂದ ಅಲ್ಲ, ಬೇರೆಯವರು ಆ ತರ ನಿಮ್ಗೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇರೋದ್ರಿಂದ ಹೀಗೆಲ್ಲ ನಡೀತಾ ಇದೆ. ಸೊ ದಟ್ ವಾಸ್ ಯುವರ್ ಮೆಸೇಜ್. ಟ್ರ್ಯಾಕ್ ಹೋಗಿದೆ, ಲೈಕ್ ಯುವರ್ ಲೈಫ್ ಟ್ರ್ಯಾಕ್ ಇಸ್ ಜಸ್ಟ್ ಮಿಸ್ಗೈಡೆಡ್ ಅಂತ ಹೇಳ್ಬೋದು. ಅಂಡ್ ದಟ್ ವಾಸ್ ಯುವರ್ ಥಿಂಗ್. ಐ ಹೋಪ್ ಇಟ್ ಹೆಲ್ಪ್. ನಿಮ್ಗೆ ಏನಾದ್ರೂ ಇಂಡಿವಿಜುವಲ್ ಆಗಿ ತಗೊಳಿದ್ರೆ ತಗೊಳ್ಳಿ, ಬಿಕಾಸ್ ಥರ್ಡ್ ಪೈಲ್ ಸೆಲೆಕ್ಟ್ ಮಾಡಿರೋದು ತುಂಬಾ ಪ್ರಾಬ್ಲಮ್ಯಾಟಿಕ್ ಕಾರ್ಡ್ಸ್ನೇ ನೋಡ್ತಾ ಇದ್ದೀನಿ. ಸೊ ಹೋಪ್ ಇಟ್ ಹೆಲ್ಪ್. ಅಂಡ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ರೆ ಬೇರೆಯವ್ರ ಜೊತೆ ಶೇರ್ ಮಾಡಿ, ಹಾಗೂ ನೀವೇನಾದ್ರೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ಟೇಕ್ ಕೇರ್, ಥ್ಯಾಂಕ್ ಯು.